ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೀಪ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ಹಬ್ಬದ ವಿಶೇಷವಾಗಿ ಒಂದು ರುಚಿಕರವಾದ ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಮೊದಲು ಗ್ಯಾಸನ್ನು ಆನ್ ಮಾಡಿ ತವ ಬಿಸಿ ಮಲ್ಕಿ ಇಟ್ಕೊಂಡಿದ್ದೆ. ತವ ಚೆನ್ನಾಗಿ ಬಿಸಿ ಆದಮೇಲೆ ಇದರಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆಯನ್ನು ಹಾಕಿ ಹುರ್ಕೊತಾ ಇದ್ದೀನಿ. ಇದರಲ್ಲಿ ಎಣ್ಣೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಡ್ರೈ ಆಗಿ ಹುರ್ಕೋಬೇಕು. ನೋಡಿ, ಕಡಲೆಬೇಳೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನೀವು ನೀಟಾಗಿ ಹುರ್ಕೊಳ್ಳಿ. ನೋಡಿ, ಕಡಲೆಬೇಳೆ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ರೆಡಿಯಾಗಿವೆ. ಈಗ ಇವುಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿ ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ತಣ್ಣಗಾದ್ಮೇಲೆ ಮಿಲ್ನಲ್ಲಿ ಹಿಟ್ ಮಾಡ್ಕೊಂಬರ್ಬೇಕು. ಕಡಲೆಬೇಳೆ ತಣ್ಣಗಾದ್ಮೇಲೆ ಮಿಲ್ನಲ್ಲಿ ಹಿಟ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ತುಂಬ ಸ್ಮೂತಾಗಿ ಕಡಲೆಬೇಳೆ ಹಿಟ್ಟು ರೆಡಿಯಾಗಿದೆ. ಸ್ವಲ್ಪ ಇದ್ದರೆ ಕಡಲೆಬೇಳೆಯನ್ನು ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೋಬೋದು, ಆದರೆ ಸ್ವಲ್ಪ ತರಿತರಿಯಾಗಿ ಬರುತ್ತೆ. ಹಾಗಾಗಿ ಜಾಸ್ತಿ ಇದ್ದರೆ ಮಿಲ್ನಲ್ಲೇ ಹಿಟ್ ಮಾಡ್ಕೊಂಬಂದು ಉಪಯೋಗಿಸ್ಕೊಳ್ಳಿ. ನೋಡಿ, ಈಗ ಈ ಎಲ್ಲ ಹಿಟ್ಟನ್ನು ನೀಟಾಗಿ ಜಡಿ ಮಾಡಿ ಒಂದು ಅಗಲವಾದಂಥ ಬುಟ್ಟಿಯಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಕೆ ಜಿಯಷ್ಟು ಹುರುಗಡಲೆ ಅಥವಾ ಪುಟಾಣಿಯನ್ನು ಕೂಡ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ನೀಟಾಗಿ ಜಡಿ ಮಾಡಿ ಹಾಕೊತಾ ಇದ್ದೀನಿ. ಆಮೇಲೆ ಅರ್ಧ ಕೆ ಜಿಯಷ್ಟು ಶೇಂಗಾ ಅಥವಾ ಕಡಲೆ ಬೀಜವನ್ನು ಚೆನ್ನಾಗಿ ಮುಂಚೆನೆ ಹುರಿದು ಸಿಪ್ಪೆ ಬಿಡಿಸಿ ಮಿಕ್ಸಿಯಲ್ಲಿ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿ ಹಾಕೊತಾ ಇದ್ದೀನಿ. ಆಮೇಲೆ ಒಂದು ಕಾಲು ಕೆ ಜಿಯಷ್ಟು ಬಿಳಿ ಎಳ್ಳನ್ನು ಮುಂಚೆನೆ ನಾನು ಚೆನ್ನಾಗಿ ಹುರಿದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿ ಇದರಲ್ಲಿ ಹಾಕೊತಾ ಇದ್ದೀನಿ. ಎಲ್ಲವನ್ನು ಅಳತೆ ಮಾಡಿದ್ರೆ ಸುಮಾರಾಗಿ 2 ಕೆಜಿ ಹತ್ತತ್ರ ಆಗುತ್ತೆ. ಹಾಗಾಗಿ ನಾನು ಇದರಲ್ಲಿ 2 ಕೆಜಿ ಆಗುವಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲವನ್ನು ಮುಂಚೆನೆ ಸ್ಮೂತಾಗಿ ಕುಟ್ಟಿ ಹಾಕೊತಾ ಇದ್ದೀನಿ. ಈಗ ಎಲ್ಲವನ್ನು ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಸ್ವೀಟ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕನ್ಸಿದ್ರೆ ಇನ್ನೂ ಸ್ವಲ್ಪ ಕೂಡ ಸೇರಿಸ್ಕೋಬೋದು. ಈ ರೀತಿ ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ಮೇಲೆ ಕೊನೆಯಲ್ಲಿ ಈ ರೀತಿ ಬೆಲ್ಲವನ್ನು ಹಾಕಿ ಕೂಡ ಇದರ ಜೊತೆ ಮಿಕ್ಸ್ ಮಾಡ್ಕೋಬೋದು. ಅಥವಾ ನೀವು ಮುಂಚೆ ಕಡಲೆ ಬೀಜವನ್ನು ಹುರಿದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಾ ಇರ್ತೀರಲ್ವ, ಆ ಟೈಮಲ್ಲಿ ಕೂಡ ಬೆಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿ ಇದರಲ್ಲಿ ಸೇರಿಸಿದ್ರು ಕೂಡ ನಡೆಯುತ್ತೆ. ಶೇಂಗಾ ಅಥವಾ ಕಡಲೆ ಬೀಜ ಜೊತೆ ಬೆಲ್ಲನ ಸೇರಿಸಿ ಗ್ರೈಂಡ್ ಮಾಡಿ ಸೇರಿಸ್ಕೊಂಡ್ರೆ ಮಿಕ್ಸ್ ಮಾಡಲಿಕ್ಕೆ ಜಾಸ್ತಿ ಟೈಮೇ ಬೇಕಾಗೋದಿಲ್ಲ, ಆದಷ್ಟು ಬೇಗನೆ ಮಿಕ್ಸ್ ಆಗುತ್ತೆ. ಈ ರೀತಿ ನೀವು ಬೆಲ್ಲವನ್ನು ಸಪ್ರೇಟಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕಲಿಸ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ನೋಡಿ ಆ ರೀತಿ ಕಲಿಸ್ಕೊಳ್ಳಿ. ನೋಡಿ, ಎಲ್ಲವನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಒಂದು ಕೊಬ್ಬರಿಯನ್ನು ಮುಂಚೆನೆ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಇದರಲ್ಲೇ ಹಾಕೊತಾ ಇದ್ದೀನಿ. ಒಂದು ಕೊಬ್ಬರಿ ತುರಿ ಹಾಕಿದಷ್ಟು ಇದ್ರ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಒಂದು ಕೊಬ್ಬರಿ ತುರಿನ ಸೇರಿಸ್ಕೊಳ್ಳಿ. ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕೊತಾ ಇದ್ದೀನಿ. ಈಗ ಎಲ್ಲವನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಟಫಿಂಗ್ ಪುಡಿಯನ್ನು ಒಂದ್ಸಲ ರೆಡಿ ಮಾಡಿ ಫ್ರಿಜ್ನಲ್ಲಿ ಇಟ್ಟರೆ ಸುಮಾರು 4 ರಿಂದ 5 ತಿಂಗಳವರೆಗೂ ಇಟ್ಟರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಬೇಗನೆ ಹಾಳಾಗೋದಿಲ್ಲ. ಮನೆಯಲ್ಲಿ ಈ ರೀತಿ ಪುಡಿ ಇದ್ದರೆ ಇನ್ಸ್ಟೆಂಟಾಗಿ ಈ ರೆಸಿಪಿಯನ್ನು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಫಟಾಫಟ್ ಅಂತ ಕೂಡ ರೆಡಿ ಆಗುತ್ತೆ. ಬನ್ನಿ, ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ನಾವು ಹಿಟ್ಟನ್ನು ಕಲಸಿಟ್ಕೋಬೇಕು. ಹಾಗಾಗಿ 1 ಕೆಜಿಯಷ್ಟು ಮೈದಾ ಹಿಟ್ಟನ್ನು ನೀಟಾಗಿ ಜಡಿ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ ಆಗುವಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆಯನ್ನು ಹಾಕೊತಾ ಇದ್ದೀನಿ. ಕಲಸಿರುವಂಥ ಹಿಟ್ಟನ್ನು ನೀವು ತುಂಬ ಹೊತ್ತು ನೆನೆಸಿಟ್ಕೊಂತೀವಿ ಅನ್ನೋದಾದರೆ 1 ಕೆಜಿ ಮೈದಾ ಹಿಟ್ಟಿಗೆ 1/2 ಕೆಜಿಯಷ್ಟು ಚಿರೋಟಿ ರವೆ ಹಾಕ್ಕೊಳ್ಳಿ. ಆಗ ಈ ಸ್ವೀಟು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಹಿಟ್ಟನ್ನು ತುಂಬ ಹೊತ್ತು ನೆನೆಸಿಡಲ್ಲ, ಆದಷ್ಟು ಬೇಗನೆ ಮಾಡ್ತೇವೆ ಅನ್ನೋದಾದರೆ ರವೆಯನ್ನು ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ. ನೋಡಿ, ಹಿಟ್ಟನ್ನು ಕಲಸೋಕ್ಕಿಂತ ಮುಂಚೆ ರವೆಯನ್ನು ಸ್ವಲ್ಪ ನೆನೆಸಿಟ್ಕೋಬೇಕು. ಹಾಗಾಗಿ ರವೆ ಮೇಲೆ ಮಾತ್ರ ನೀರನ್ನು ಹಾಕಿ ಒಂದು 2 ನಿಮಿಷ ಬಿಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಈಗ ಹಿಟ್ಟನ್ನು ಉಪ್ಪಿನ ಜೊತೆ ಒಂದ್ಸಲ ಮಿಕ್ಸ್ ಮಾಡಿ ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಗ್ಯಾಪ್ ಮಾಡಿ ಈಗ ಈ ಗ್ಯಾಪಿನ ಮಧ್ಯದಲ್ಲಿ ಚೆನ್ನಾಗಿ ಬಿಸಿ ಮಾಡಿರುವಂಥ ಎಣ್ಣೆಯನ್ನು ಹಾಕೊತಾ ಇದ್ದೀನಿ. ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ಹಿಟ್ಟಿನಲ್ಲಿ ಹಾಕ್ಕೊಂಡ್ರೆ ಈ ಸ್ವೀಟ್ ತುಂಬಾ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ. ಹಾಗಾಗಿ ಎಣ್ಣೆಯನ್ನು ಬಿಸಿ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಕೈಯಿಂದ ಕಲಿಸ್ಕೊಳ್ಳಿ. ನೋಡಿ, ಹಿಟ್ಟಿನ ಜೊತೆ ಎಣ್ಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಈಗ ಇದರಲ್ಲಿ ನಾನು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಒಳಗಡೆಯಿಂದ ಸ್ವಲ್ಪ ಸಾಫ್ಟಾಗಿ ಮೇಲ್ಗಡೆಯಿಂದ ತುಂಬಾ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಎಣ್ಣೆಯ ಜೊತೆ ಹಿಟ್ಟನ್ನು ಮಿಕ್ಸ್ ಮಾಡಿದ್ಮೇಲೆ ಮೊದಲು 1 ಲೋಟ ಅಥವಾ 1 ಕಪ್ನಷ್ಟು ಹಾಲಲ್ಲೇ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾರ್ಮಲ್ ತಣ್ಣೀರೇ ಹಾಕಿ ಕಲಿಸ್ಕೊಳ್ಳಿ. ಹಿಟ್ಟನ್ನು ಈ ರೀತಿ ಕಲಿಸ್ಕೊಂಡ್ರೆ ಹಿಟ್ಟಿನಲ್ಲಿ ಒಂದೊಳ್ಳೆ ಹದ ಬರುತ್ತೆ. ಎಲೆಯನ್ನು ಲಟ್ಟಿಸ್ಬೇಕಾದ್ರೆ ಎಲೆಗಳು ಕೂಡ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಫ್ರೈ ಮಾಡಿದ್ಮೇಲೂ ಕೂಡ ತುಂಬಾ ಗರಿಗರಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಈ ಪ್ರೊಸೀಜರ್ನ ಫಾಲೋ ಮಾಡಿ. ನೋಡಿ, ಕಲಸ್ಬೇಕಾದ್ರೆ ಒಟ್ಟಿಗೆ ನೀರು ಸೇರಿಸ್ಕೋಬೇಡಿ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ಳಿ.
ಹಿಟ್ಟನ್ನು ಸಾಫ್ಟಾಗಿ ಕಲಸಿಟ್ಕೊಂಡ್ಬಿಟ್ರೆ ಈ ರೆಸಿಪಿ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ. ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ಳಿ. ನೋಡಿ, ಈ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು 20 ನಿಮಿಷ ನೆನೆಲಿಕ್ಕೆ ಬಿಡೋಣ. ನಿಮಗೆ ಟೈಮ್ ಇದ್ದರೆ ಜಾಸ್ತಿ ಹೊತ್ತು ಕೂಡ ನೆನೆಸಿಟ್ಕೋಬೋದು, ನಡೆಯುತ್ತೆ. ನೋಡಿ, ಒಂದು 20 ನಿಮಿಷ ಆದಮೇಲೆ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ತೊಗೊಂಡು ಈ ರೀತಿ ಒಣ ಮೈದಾ ಹಿಟ್ಟನ್ನೆಲ್ಲದ್ದು ಬಿಟ್ಟು ಈ ರೀತಿ ಲಟ್ಟಿಸ್ಕೊಳ್ಳೋಣ. ಎಲೆ ಆದಷ್ಟು ತೆಳ್ಳಗೆ ಮಾಡ್ಕೋಬೇಕು, ದಪ್ಪ ಮಾಡೋಕೆ ಹೋಗಬಾರ್ದು. ದಪ್ಪ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈ ರೀತಿ ಉದ್ದನೇ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಕರ್ಚಿಕಾಯಿ ಮಾಡಬೇಕಾದ್ರೆ ನಮ್ಮ ಊರುಗಳಲ್ಲೆಲ್ಲ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಮಾಡ್ಕೊತೇವೆ. ಯಾಕೆಂದರೆ ಜಾಸ್ತಿ ಇರುತ್ತಲ್ವ, ಒಬ್ಬರಿಗೆ ಬೇಜಾರಾಗುತ್ತೆ. ತುಂಬ ಜನ ಇದ್ದರೆ ಎಲ್ಲರೂ ಒಂದೊಂದು ಮಾಡಿಕೊಂಡ್ರೆ ಆದಷ್ಟು ಬೇಗನೆ ಖಾಲಿಯಾಗಿಬಿಡುತ್ತೆ. ನೋಡಿ, ಈ ರೀತಿ ಒಬ್ಬರು ಉಂಡೆ ಮಾಡಿದರೆ ಇನ್ನೊಬ್ಬರು ಈ ರೀತಿ ಎಲೆಗಳನ್ನು ಲಟ್ಟಿಸ್ತಾರೆ, ಇನ್ನೊಬ್ಬರು ಈ ರೀತಿ ತುಂಬ್ಕೊತಾರೆ. ಹಾಗಾಗಿ 1 ಕೆಜಿ 2 ಕೆಜಿ ಇದ್ದರೂ ಕೂಡ ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಖಾಲಿ ಮಾಡಿಬಿಡ್ತೇವೆ. ಹಬ್ಬದ ಟೈಮಲ್ಲಿ ಅಥವಾ ಪೂಜೆ ಟೈಮಲ್ಲಿ ಈ ರೀತಿ ಜಾಸ್ತಿ ಮಾಡ್ಕೊತಾ ಇದ್ದರೆ ಎಲ್ಲರನ್ನು ಕರೆದು ಈ ರೀತಿ ಮಾಡ್ಕೊಳ್ಳಿ. ಆಗ ನಿಮಗೆ ಬೇಜಾರು ಅನಿಸೋದಿಲ್ಲ ಮತ್ತು ಆದಷ್ಟು ಬೇಗನೆ ಕೂಡ ಖಾಲಿಯಾಗುತ್ತೆ. ನೀವು ಸ್ವಲ್ಪನೇ ಮಾಡ್ಕೊತೀವಿ ಅನ್ನೋದಾದರೆ ಒಬ್ಬರೇ ಕೂಡ ಮಾಡ್ಕೋಬೋದು. ಮುಂಚೆ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಒಣ ಮೈದಾ ಹಿಟ್ಟಿನಲ್ಲದ್ದೆ ನೀಟಾಗಿ ಎಲೆ ರೂಪದಲ್ಲಿ ಲಟ್ಟಿಸಿ, ಆಮೇಲೆ ಎಲೆ ಮಧ್ಯದಲ್ಲಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸ್ಟಫಿಂಗ್ ಪೌಡ್ರನ್ನು ಹಾಕಿ, ಆಮೇಲೆ ಸೈಡಲ್ಲಿಂದ ಸ್ವಲ್ಪ ನೀರನ್ನು ಹಚ್ಚಿ ಈ ರೀತಿ ನೀಟಾಗಿ ಒತ್ತುತ್ತಾ ಹೋಗಬೇಕು. ಹಚ್ಚಲಿಕ್ಕೆ ಯಾವ ಥರ ನೀರು ರೆಡಿ ಮಾಡ್ಕೋಬೇಕು ಅಂದರೆ, ಯಾವುದಾದ್ರೂ ಒಂದು ಕಪ್ನಲ್ಲಿ ನಾರ್ಮಲ್ ಕುಡಿಯುವಂಥ ನೀರು ಹಾಕಿ ಸ್ವಲ್ಪ ಒಣ ಮೈದಾ ಹಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ. ನೋಡಿ, ಅದನ್ನು ನೀವು ಸೈಡಲ್ಲಿ ಲೈಟಾಗಿ ಹಚ್ಕೊಂಡು ನೀಟಾಗಿ ಈ ರೀತಿ ಒತ್ಕೊಂಡ್ರೆ ಎಷ್ಟೊತ್ತು ಇಟ್ಟು ಕೂಡ ಒಡೆದೋಗೋದಿಲ್ಲ. ಇದೇ ರೀತಿ ಒಂದು ಸ್ವಲ್ಪ ಮಾಡಿ ನಂತರ ಕಾದಿರುವಂಥ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಬೇಕಾದ್ರೆ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಒಂದೊಂದಾಗಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಲಿಕ್ಕೇನು ಜಾಸ್ತಿ ಟೈಮ್ ಬೇಕಾಗೋದಿಲ್ಲ, ಮುಂಚೆನೇ ಸ್ವಲ್ಪ ಮಾಡಿ ಇಟ್ಕೊಂಡ್ಬಿಟ್ರೆ ಎಣ್ಣೆ ಬಿಸಿ ಆದಮೇಲೆ ಆದಷ್ಟು ಬೇಗ ಬೇಗನೆ ಫ್ರೈ ಮಾಡ್ಕೋಬೋದು. ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ತಿರುಗಿಸ್ಕೊಂಡು ಎರಡು ಕಡೆಗೂ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಮತ್ತು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಮಾಡಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ, ಆದಷ್ಟು ಬೇಗ ಬೇಗನೆ ಫ್ರೈ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇವುಗಳನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳೋಣ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಫ್ರೈ ಮಾಡ್ಕೊಳ್ಳಿ. ಇವುಗಳನ್ನು ಬಿಸಿ ಬಿಸಿ ಇರುವಾಗ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ತಣ್ಗಾದ್ಮೇಲೆ ತಿಂದರೂ ಕೂಡ ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಈ ರೀತಿ ಮಾಡಿ ಸ್ವಲ್ಪ ತಣ್ಗಾದ್ಮೇಲೆ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು 15-20 ದಿನದವರೆಗೂ ಇಟ್ಟರೂ ಕೂಡ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಸ್ಪೆಷಲ್ ತುಂಬಾ ರುಚಿಕರವಾದ ಮತ್ತು ಕ್ರಿಸ್ಪಿ ಆದಂಥ ಕರ್ಚಿಕಾಯಿ ಮನೆಯಲ್ಲೇ ಮಾಡೋದು ಹೇಗೆ ಅಂತ. ಈ ರೆಸಿಪಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.